ಹಲೋ ಫ್ರೆಂಡ್ಸ್, ಬೆಂಗಳೂರಿನಲ್ಲಿ ಜಾಬ್ನ ಸರ್ಚ್ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಖಂಡಿತ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹತ್ತಿರವಾದಂತಹ ವಿಡಿಯೋ ಅಂತಲೇ ಹೇಳ್ಬೋದು. ಈ ವಿಡಿಯೋದಲ್ಲಿ ನಾನು ಹೇಳಿರೋ ಒಂದೇ ಒಂದು ಸನ್ನಿವೇಶನಾದರೂ ನೀವು ಫೇಸ್ ಮಾಡೇ ಮಾಡಿರ್ತೀರಾ. ಸಾಮಾನ್ಯವಾಗಿ 10th ಅಥವಾ PUC ಆದಮೇಲೆ ಅಥವಾ ಡಿಗ್ರಿನ ಕಂಪ್ಲೀಟ್ ಮಾಡ್ಕೊಂಡು ಫ್ರೆಂಡ್ಸ್ಗಳ ಮಾತನ್ನು ಕೇಳಿಕೊಂಡು ಅಥವಾ ಫ್ಯಾಮಿಲಿ ಮಾತನ್ನು ಕೇಳಿಕೊಂಡು ಬೆಂಗಳೂರಿನಲ್ಲಿ ಜಾಬನ್ನು ಹುಡುಕೋದಕ್ಕೆ ಹೋಗ್ತೀರಾ. ಅಲ್ಲಿ ಯಾರದ್ದೋ ಫ್ರೆಂಡ್ಸ್ ರೂಮ್ನಲ್ಲಿ ಇರ್ತೀರಾ ಅಥವಾ ನಿಮಗೆ ಪರಿಚಯ ಇರೋ ಒಂದು ಫ್ಯಾಮಿಲಿ ಮನೆಯಲ್ಲಿ ನೀವು ಇರ್ತೀರಾ ಅಂತ ತಿಳ್ಕೊಳ್ಳಿ. ಇದ್ಮೇಲೆ ನೀವು ಒಂದೆರಡು ಕಂಪ್ನಿಗಳಿಗೆ ಇಂಟರ್ವ್ಯೂಗೆ ಅಂತ ಅಡ್ಡಾಡ್ತೀರಾ. ಆದರೆ ಅಲ್ಲಿ ಜಾಬ್ ಅನ್ನೋದು ಸಿಗೋದಿಲ್ಲ. ಯಾಕಂದರೆ ಯಾವ ಕಂಪ್ನಿ ಕೂಡ ಬಂದ ತಕ್ಷಣ ಯಾರಿಗೂ ಕೂಡ ಜಾಬ್ ಕೊಡೋದಿಲ್ಲ. ಅವರು ಸಪ್ರೇಟಾಗಿ ಇಂಟರ್ವ್ಯೂಗೆ ಅಂತ ಕಾಲ್ ಮಾಡ್ತಾರೆ. ಆ ಟೈಮ್ಗೆ ಹೋಗಿ ನೀವು ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡಬೇಕು. ಆ ಇಂಟರ್ವ್ಯೂನಲ್ಲಿ ನೀವು ಸೆಲೆಕ್ಟ್ ಆದರೆ ಮಾತ್ರ ನಿಮಗೆ ಜಾಬ್ ಅನ್ನೋದು ಸಿಗುತ್ತೆ. ನೀವು ಅಟೆಂಡ್ ಮಾಡಿರೋ ಒಂದೆರಡು ಇಂಟರ್ವ್ಯೂಗಳಲ್ಲಿ ನಿಮಗೆ ಜಾಬ್ ಅನ್ನೋದು ಸಿಕ್ಕರೆ ಖಂಡಿತ ನಿಮಗೆ ಒಂದೊಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಅಲ್ಲೂ ಕೂಡ ನಿಮಗೆ ಜಾಬ್ ಅನ್ನೋದು ಸಿಗಲಿಲ್ಲ ಅಂದರೆ ಇಲ್ಲಿಂದ ನಿಮ್ಮ ರಿಯಲ್ ಪಿಕ್ಚರ್ ಅನ್ನೋದು ಶುರುವಾಗುತ್ತೆ. ನೀವು ಇದೇ ಥರ ಜಾಬ್ನ ಸರ್ಚ್ ಮಾಡ್ತಾ ಇರ್ತೀರಾ, ಎಲ್ಲೂ ಕೂಡ ಜಾಬ್ ಅನ್ನೋದು ಸಿಗೋದಿಲ್ಲ. ಆಗ ನೀವೇನು ಮಾಡ್ತೀರಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಅಥವಾ ಈ ಜಾಬ್ನ ಆ್ಯಪ್ಗಳಲ್ಲಿ ಕೆಲವು ಜಾಬ್ಗಳಿಗೆ ಅಪ್ಲೈ ಮಾಡ್ತೀರಾ. ಅವು ಯಾವ ಥರ ಜಾಬ್ ಅಂದರೆ ಊಟ ವಸತಿ ಇರುತ್ತೆ, ರೂಮ್ ಕೂಡ ಅವರೇ ಕೊಡ್ತಾರೆ, ಕ್ವಾಲಿಫಿಕೇಷನ್ ನೋಡಿದರೆ 10th ಅಥವಾ PUC ಅಷ್ಟೇ ಹೇಳಿರ್ತಾರೆ. ಇನ್ನು ಇದ್ರ ಜೊತೆಗೆ ಸಂಬಳ ಕೂಡ 20-30 ಸಾವಿರ ಸಂಬಳನ ಕೊಡ್ತೀವಿ ಅಂತ ಹೇಳಿರ್ತಾರೆ. ಈ ಥರ ಜಾಬ್ಗಳಿಗೆ ನೀವು ಅಪ್ಲೈ ಮಾಡ್ತೀರಾ. ನೀವು ಅಪ್ಲೈ ಮಾಡಾದ್ಮೇಲೆ ಅವ್ರ ಕಡೆಯಿಂದ ನಿಮಗೆ ಕಾಲ್ ಬರುತ್ತೆ. ಕಾಲ್ ಮಾಡಿ ಒಂದು ಅಡ್ರೆಸ್ಸನ್ನು ಕೊಡ್ತಾರೆ. ಈ ಅಡ್ರೆಸ್ಗೆ ಬಂದರೆ ನಿಮಗೆ ಒಂದು ಇಂಟರ್ವ್ಯೂವನ್ನು ತಗೊಳ್ತೀವಿ, ಇಂಟರ್ವ್ಯೂ ಆದಮೇಲೆ ನೀವು ಸೆಲೆಕ್ಟ್ ಆಗ್ಬೋದು ಅಂತ ಹೇಳಿರ್ತಾರೆ. ನೀವು ಕೂಡ ಇಂಟರ್ವ್ಯೂವ್ಗೆ ನಾರ್ಮಲ್ ಆಗಿ ಹೋಗ್ತೀರಾ, ಅಲ್ಲಿ ನಿಮ್ಮನ್ನು ಸೆಲೆಕ್ಟ್ ಕೂಡ ಮಾಡ್ತಾರೆ. ಆ ಒಂದು ಇಂಟರ್ವ್ಯೂ ಆಗ್ತಾ ಇದ್ದಾಗೆ ನಿಮ್ಮ ಹತ್ರ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಬೇಕು, ಟ್ರೈನಿಂಗ್ ಫೀಸ್ ಕಟ್ಟಬೇಕು, ಹಾಗೆ ಹೀಗೆ ಅಂತೇಳಿ ನಿಮ್ಮ ಹತ್ರ ಒಂದು 2-3 ಸಾವಿರ ಕಿತ್ಕೋತಾರೆ. ಈ ರೀತಿ ಫೀಸ್ ಎಲ್ಲ ಕಿತ್ಕೊಂಡ್ಮೇಲೆ ಆಮೇಲೆ ಇವರು ಜಾಬ್ ಕೊಡಿಸೋದು ಎಲ್ಲಿ ಅಂದರೆ ಕರ್ನಾಟಕ ತಮಿಳ್ನಾಡು ಬಾರ್ಡ್ರಲ್ಲಿ. ಅಂದರೆ ನೀವು ಬೆಂಗಳೂರಿನಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಹೋಗಿರ್ತೀರಾ, ಇವ್ರು ನೋಡಿದ್ರೆ ಬೆಂಗಳೂರು ಅಲ್ಲ ಕರ್ನಾಟಕನ ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಅಂದರೆ ತಮಿಳ್ನಾಡು ಕರ್ನಾಟಕ ಬಾರ್ಡ್ರಲ್ಲಿ ನಿಮಗೆ ಕೆಲಸನ ಕೊಡಿಸ್ತಾರೆ. ನೀವು ಇಂಟರ್ವ್ಯೂ ಎಲ್ಲ ಆದಮೇಲೆ ಫೀಸ್ ಎಲ್ಲ ಕಟ್ಟಾದ್ಮೇಲೆ ಅವರು ಒಂದು ಅಡ್ರೆಸ್ಸನ್ನು ಕೊಡ್ತಾರೆ ಕರ್ನಾಟಕ ತಮಿಳ್ನಾಡು ಬಾರ್ಡ್ರಲ್ಲಿ. ಅಲ್ಲಿ ನೀವು ಹೋಗ್ತೀರಾ. ಅಲ್ಲೋಗಿ ಅಲ್ಲಿನ ರೂಮ್ಗಳನ್ನು ನೋಡಿದ ತಕ್ಷಣ ನಿಮಗೆ ಯಾವ ರೀತಿ ಅನಿಸುತ್ತೆ ಅಂದರೆ ಫೀಸ್ ಎಲ್ಲ ಕಟ್ಟಿರೋದು ಹೋದ್ರೆ ಹೋಗಲಿ, ಇಲ್ಲಿಂದ ಫಸ್ಟ್ ನಾನು ವಾಪಸ್ ಹೋದರೆ ಸಾಕು ಅನಿಸ್ಬೇಕು, ಆ ರೀತಿ ಅಲ್ಲಿನ ರೂಮ್ಗಳು ಇರುತ್ತೆ. ತುಂಬಾ ವರ್ಸ್ಟಾಗಿ ಅಲ್ಲಿನ ರೂಮ್ಗಳು ಇರುತ್ತೆ. ಕೆಲವರಿಗೆ ಜಾಬ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಅಂಥವರು ಅಡ್ಜಸ್ಟ್ ಮಾಡಿಕೊಂಡು ಇರ್ತೀನಿ ಅಂತ ಹೇಳ್ತಾರೆ. ಈ ರೀತಿ ಜಾಬ್ಗಳಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಫಸ್ಟ್ 1 ತಿಂಗಳು ಟ್ರೈನಿಂಗ್ ಇರುತ್ತೆ, ಆಮೇಲೆ ನೀವು ಡ್ಯೂಟಿಗೆ ಜಾಯ್ನ್ ಆಗ್ಬೋದು. ಈ ರೀತಿ ಇರಬೇಕಾದ್ರೆ ಇವರು ಫಸ್ಟ್ 1 ತಿಂಗಳು ಯಾವ ರೀತಿ ಮಾಡ್ತಾರೆ ಅಂದರೆ 8 ಅವರ್ಸು ನಿಮಗೆ ಟ್ರೈನಿಂಗ್ ಅಂತ ಹೇಳ್ತಾರೆ. 8 ಅವರ್ಸ್ ಆದಮೇಲೆ ಎಕ್ಸ್ಟ್ರಾ 4 ಅವರ್ಸು ನೀವು ಅಲ್ಲಿ ಡ್ಯೂಟಿನ ಮಾಡಬೇಕಾಗಿರುತ್ತೆ, ಅಂದರೆ 12 ಅವರ್ಸು ನೀವು ಅಲ್ಲಿ ಡ್ಯೂಟಿನ ಮಾಡಬೇಕು. ಇನ್ನು ಇವರು ಮೊದಲೇ ಊಟ ವಸತಿ ನಮ್ಮದೇ ಅಂತ ಹೇಳಿರ್ತಾರಲ್ವಾ, ಇದು ಯಾವ ರೀತಿ ಅಂದರೆ ಕಂಪ್ನಿಲಿ ನೀವು ವರ್ಕ್ ಮಾಡ್ತಾ ಇದ್ದಾಗ ಮಾತ್ರ, 1 ಟೈಮು ಅಥವಾ 2 ಟೈಮು ನಿಮಗೆ ಕಂಪ್ನಿಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಮಾತ್ರ ಊಟನ ಕೊಡ್ತಾರೆ. ಅದು ಕೂಡ ತುಂಬ ವರ್ಸ್ಟಾಗೆ ಇರುತ್ತೆ ಅಂತಲೇ ಹೇಳ್ಬೋದು. ಒಂದು ಚಿಕ್ಕ ರೂಮ್ನಲ್ಲಿ 5-6 ಜನನ ತುರುಕಿ ಬಿಟ್ಬಿಡ್ತಾರೆ. ನಿಮಗೆ ಅಲ್ಲಿನ ರೂಮ್ ಕೂಡ ಅಡ್ಜಸ್ಟ್ ಆಗೋದಿಲ್ಲ, ಊಟ ಕೂಡ ಅಡ್ಜಸ್ಟ್ ಆಗೋದಿಲ್ಲ. ಹೊರಗಡೆ ಯಾರ ಜೊತೆನಾದರೂ ಮಾತಾಡೋಣ ಅಂದರೆ ಅಲ್ಲಿ ಕನ್ನಡಿಗರೇ ಇರೋದಿಲ್ಲ, ಬರೀ ತಮಿಳು ಮಾತಾಡೋರು ಅಥವಾ ಹಿಂದಿ ಮಾತಾಡೋರು ಅಥವಾ ತೆಲುಗು ಮಾತಾಡೋರು ಬರೀ ಇವರೇ ಇರ್ತಾರೆ. ಯಾಕಂದರೆ ಅದು ಕರ್ನಾಟಕ ತಮಿಳ್ನಾಡು ಬಾರ್ಡ್ರು, ಆಲ್ಮೋಸ್ಟ್ ಅಲ್ಲೇ ಕರ್ನಾಟಕ ಬಿಟ್ಟು ಹೊರಗಡೆನೇ ಇರುತ್ತೆ. ಈಗಿರಬೇಕಾದ್ರೆ ನಿಮಗೆ ಆ ಒಂದು ವಾತಾವರಣನೇ ಅಡ್ಜಸ್ಟ್ ಆಗೋದಿಲ್ಲ. ಹೇಗೋ 1 ಮಂತ್ ಅಡ್ಜಸ್ಟ್ ಮಾಡಿಕೊಂಡು 1 ಮಂತ್ ಸ್ಯಾಲ್ರಿ ತಗೊಂಡು ಇಲ್ಲಿಂದ ಹೋಗ್ಬಿಡೋಣ ಅಂತ ನೀವು ಅಂದ್ಕೊಂಡ್ರೆ 1 ಮಂತ್ ಆದಮೇಲೆ ಅವ್ರು ನಿಮಗೆ ಕೊಡುವಂತಹ ಸ್ಯಾಲ್ರಿ ಬರೀ 6-7 ಸಾವಿರ ಅಷ್ಟೇ. ಯಾಕಿಷ್ಟು ಕೊಡ್ತಾರೆ ಅಂತ ನೀವೇನಾದರೂ ಅವರನ್ನು ಕೇಳಿದರೆ ಅವ್ರು ಹೇಳೋದು ರೂಮ್ ರೆಂಟು, ಊಟದ ಫೀಸು, ಅದು ಇದು ಅಂತೇಳಿ ನಿಮಗೆ ಹೇಳ್ತಾರೆ. ಯಾಕಂದರೆ ಅವ್ರಿಗೆ ಮೊದಲೇ ಗೊತ್ತಿರುತ್ತೆ ಇವ್ರು ಬರೋದು 1 ತಿಂಗಳು ಇರೋದು ಹೋಗ್ತಾರೆ ಅಂತ ಅವ್ರಿಗೆ ಮೊದಲೇ ಗೊತ್ತಿರುತ್ತೆ. ಅದಕ್ಕಂತಲೇ ಆ ಒಂದು ವಾತಾವರಣನ ಆ ರೀತಿಯೇ ಇಟ್ಕೊಂಡಿರ್ತಾರೆ. ಅವರಿಗೆ ನಿಜವಾಗ್ಲೂ ವರ್ಕರ್ಸ್ನ ಅವಶ್ಯಕತೆ ಇದ್ದಿದ್ರೆ ಖಂಡಿತ ವರ್ಕರ್ಸ್ನ ತುಂಬ ಚೆನ್ನಾಗಿ ಇಟ್ಕೋಬೋದಾಗಿತ್ತು. ಊಟ ತಿಂಡಿ ವ್ಯವಸ್ಥೆ ಇರ್ಬೋದು ಅಥವಾ ರೂಮಿನ ವ್ಯವಸ್ಥೆ, ಇದನ್ನೆಲ್ಲ ಚೆನ್ನಾಗಿ ಇಟ್ಕೊಂಡು ವರ್ಕರ್ಸ್ನ ತುಂಬ ಚೆನ್ನಾಗಿ ಇಟ್ಕೊಬೋದಾಗಿತ್ತು. ಅವರಿಗೆ ವರ್ಕರ್ಸ್ನ ಅವಶ್ಯಕತೆನೇ ಇಲ್ಲ. ನೀವು ಕೊಡುವಂತಹ ಫೀಸ್ ಏನಿದೆ ಸ್ಟಾರ್ಟಿಂಗ್ ನಾನು ಹೇಳಿದ್ನಲ್ಲ 2-3 ಸಾವಿರ, ಇದೇ ಅವರಿಗೆ ಲಾಭ ಆಗಿರುತ್ತೆ. ತುಂಬ ಜನಕ್ಕೆ ಅಲ್ಲಿ ಇರೋದಕ್ಕಾಗದೆ ಅಲ್ಲಿಂದನೇ ಅರ್ಧಕ್ಕೆ ಬಿಟ್ಟೋಗ್ಬಿಡ್ತಾರೆ. ಈಗಿರಬೇಕಾದ್ರೆ ಅವ್ರು ಕಟ್ಟಿರುವಂತಹ ಫೀಸಿಂದನೇ ಇವರಿಗೆ ಲಾಭ ಆಗ್ತಾ ಇರುತ್ತೆ. ಇದೇ ರೀತಿ ತುಂಬ ಜನಕ್ಕೆ ಮೋಸ ಮಾಡ್ತಾ ಇರ್ತಾರೆ. ಒಂದು ವೇಳೆ ನೀವು ಕಟ್ಟಿರುವಂತಹ ಫೀಸನ್ನು ಕೂಡ ವಾಪಸ್ ಕೇಳೋದಕ್ಕಾಗೋದಿಲ್ಲ, ಯಾಕಂದರೆ ನೀವು ಎಲ್ಲೋ ಇರ್ತೀರಾ, ಅದರಲ್ಲೂ ಅವ್ರಿಗೆ ಕನ್ನಡ ಬರ್ತಾ ಇರೋದಿಲ್ಲ, ನಿಮಗೆ ಕರ್ಕೊಂಡೋದನಿಗೂ ಕೂಡ ಕನ್ನಡ ಬರ್ತಾ ಇರೋದಿಲ್ಲ ನೀಟಾಗಿ. ಈ ರೀತಿ ಇರಬೇಕಾದ್ರೆ ಇಲ್ಲಿಂದ ಹೋದ್ರೆ ಸಾಕಪ್ಪ ಅಂತ ನೀವು ಅಂದ್ಕೊಂಡಿರ್ತೀರಾ. ಹಾಗಿದ್ರೆ ಬೆಂಗಳೂರಿನಲ್ಲಿ ಜಾಬ್ ಅನ್ನೋದು ಸಿಗೋದೇ ಇಲ್ವಾ ಅಂತ ನೀವೇನಾದರೂ ಕೇಳಿದರೆ ಖಂಡಿತ ಜಾಬ್ ಸಿಗುತ್ತೆ. ಅದು ಯಾವ ರೀತಿ ಅನ್ನೋದನ್ನೇ ಈಗ ಹೇಳ್ತೀನಿ, ಬನ್ನಿ. ನೀವು ಬೆಂಗಳೂರಿಗೆ ಅಥವಾ ಮತ್ತೊಂದು ಊರಿಗೆ ನಿಮ್ಮೂರನ್ನು ಬಿಟ್ಟು ಆ ಒಂದು ಊರಿಗೆ ಕೆಲಸಕ್ಕೆ ಅಂತ ಹೋಗಬೇಕು ಅಂತೇಳಿ ನೀವು ಡಿಸೈಡ್ ಮಾಡ್ಕೊಂಡಿದ್ರೆ ಖಂಡಿತ ನಿಮ್ಮ ಸುತ್ತಮುತ್ತಲೇ ಒಂದ್ಸಲ ನೋಡ್ಕೊಳ್ಳಿ. ನಿಮ್ಮ ಸುತ್ತಮುತ್ತನೇ ಸಾಕಷ್ಟು ಜನ ಇರ್ತಾರೆ ಒಂದೂರಿಂದ ಮತ್ತೊಂದು ಊರಿಗೆ ಕೆಲಸಕ್ಕೆ ಹೋಗಿ ಹಬ್ಬ ಬಂದರೂ 2-3 ವರ್ಷ ಅಲ್ಲಿ ಕೆಲಸನ ಮಾಡಿ ಮತ್ತೆ ವಾಪಸ್ ಬಂದಿರ್ತಾರೆ.
ನೀವು ಇದನ್ನೆಲ್ಲ ನೋಡಿದ್ರು ಕೂಡ ಬೇರೊಂದು ಊರಿಗೆ ಹೋಗಿ ಕೆಲಸನ ಮಾಡಬೇಕು ಅಂತ ಫಿಕ್ಸ್ ಆಗಿದ್ರೆ ನಿಮಗೆ ಯಾವ ಜಾಬ್ ಇಷ್ಟ ಆಗುತ್ತೆ ಇದೇ ರೀತಿ ಕೆಲಸನ ಮಾಡಬೇಕು ನಾನು ಅಂತ ಅನ್ಕೊಂಡಿರ್ತಿರೋ ಆ ರೀತಿ ಕೆಲಸ ಸಿಕ್ಕರೆ ಮಾತ್ರ ಹೋಗಿ ಅದನ್ನ ಬಿಟ್ಟು ಅಲ್ಲಿ ಕೊಟ್ಟಂತ ಜಾಬ್ನ ಮಾಡ್ತೀನಿ ಅವ್ರು ಕೊಟ್ಟಂತ ಕೆಲಸನ ನಾನು ಮಾಡ್ತೀನಿ ಅಂತ ನೀವೇನಾದರೂ ಹೋದ್ರೆ ನೀವು ಅಲ್ಲಿಗೆ ಹೋಗಿದ್ದಕ್ಕೂ ಕೂಡ ಏನು ಯೂಸ್ ಇರೋದಿಲ್ಲ ಆ ಕೆಲಸನ ನೀವು ನಿಮ್ಮೂರಲ್ಲೇ ಮಾಡಬಹುದಾಗಿರುತ್ತೆ ಅಂದ್ರೆ ಯಾವ ರೀತಿ ಅಂದ್ರೆ ಕೆಲವರಿಗೆ ಸಿನಿಮಾಗಳ ಮೇಲೆ ಇಂಟರೆಸ್ಟ್ ಇರುತ್ತೆ ಈ ರೀತಿ ಇದ್ದಾಗ ಅವರು ಮತ್ತೊಂದೂರಿಗೆ ಹೋಗಿ ಸಿನಿಮಾ ಇಂಡಸ್ಟ್ರಿಗೆ ಜಾಯಿನ್ ಆಗಿ ಅಲ್ಲಿನ ಕೆಲಸಗಳನ್ನು ಕಲ್ತ್ಕೊಂಡ್ರೆ ಅವರಿಗೆ ಖಂಡಿತ ಫ್ಯೂಚರ್ ನಲ್ಲಿ ಹೆಲ್ಪ್ ಆಗುತ್ತೆ ಇನ್ನು ಕೆಲವರಿಗೆ ಬಿಸಿನೆಸ್ ಅಲ್ಲಿ ಇಂಟರೆಸ್ಟ್ ಇರುತ್ತೆ ಅವರು ಕೂಡ ಮತ್ತೊಂದೂರಿಗೆ ಹೋಗಿ ಈ ಬಿಸಿನೆಸ್ ಬಗ್ಗೆ ಕೆಲವು ಟಿಪ್ಸ್ ಗಳನ್ನು ಅಥವಾ ಅಲ್ಲಿ ಕೆಲಸನ ಮಾಡಿದ್ರೆ ಅವರಿಗೂ ಕೂಡ ಫ್ಯೂಚರ್ ನಲ್ಲಿ ಹೆಲ್ಪ್ ಆಗುತ್ತೆ ಇದನ್ನ ಬಿಟ್ಟು ಅವರು ಕೊಟ್ಟಂತ ಕೆಲಸನ ನಾನು ಮಾಡ್ತೀನಿ ಅಂತ ಹೋದ್ರೆ ಖಂಡಿತ ಅದು ನಿಮಗೆ ಫ್ಯೂಚರ್ ನಲ್ಲಿ ಯಾವುದೇ ರೀತಿ ಹೆಲ್ಪ್ ಅನ್ನೋದು ಆಗುವುದಿಲ್ಲ ಹೀಗಾಗಿ ನಿಮ್ಮ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಯಾವ ರೀತಿ ಜಾಬ್ ಗೆ ಜಾಯಿನ್ ಆಗಬೇಕು ಯಾವ ರೀತಿ ಕೆಲಸನ ನಾನು ಕಲಿಬೇಕು ಅಂತ ಹೇಳಿ ಸ್ವಲ್ಪ ಟೈಮ್ ತಗೊಂಡು ನೀವು ಡಿಸೈಡ್ ಮಾಡ್ಕೊಳ್ಳಿ ಈ ರೀತಿ ಡಿಸೈಡ್ ಮಾಡಾದ್ಮೇಲೆ ನೀವು ಆ ಒಂದು ಜಾಬ್ ಗೋಸ್ಕರ ನೀವು ಬೇರೊಂದು ಊರಿಗೆ ಹೋದ್ರೆ ಖಂಡಿತ ನಿಮಗೆ ಅದು ಫ್ಯೂಚರ್ ಗೆ ಹೆಲ್ಪ್ ಆಗುತ್ತೆ ಇನ್ನು ಕೆಲವರಿಗೆ ಜಾಬ್ ನ ಅವಶ್ಯಕತೆ ಇರುತ್ತೆ ದುಡ್ಡಿನ ಅವಶ್ಯಕತೆ ಇರುತ್ತೆ ಹೀಗಾಗಿ ಅವರಿಗೆ ಜಾಬ್ ಬೇಕಾಗಿರುತ್ತೆ ಇಂತವರು ಯಾವ ರೀತಿ ಜಾಬ್ ಅನ್ನು ಸರ್ಚ್ ಮಾಡಬೇಕು ಅಂದ್ರೆ ನೀವು ಬೆಂಗಳೂರಿಗೆ ಹೋಗೋದಕ್ಕಿಂತ ಮೊದಲೇ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿಗೆ ಯಾರಿಗಾದರೂ ಒಬ್ಬರಿಗೆ ಹೇಳಿಟ್ಟಿರಿ ಯಾವುದಾದರೂ ಕಂಪನಿಯಲ್ಲಿ ಕಾಲ್ ಮಾಡಿದ್ರೆ ಅಥವಾ ಅಲ್ಲಿ ವೇಕೆನ್ಸಿ ಇದ್ರೆ ಇಂಟರ್ವ್ಯೂಗಳಿಗೆ ಕಾಲ್ ಮಾಡಿದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಅವರಿಗೆ ಮೊದಲೇ ಹೇಳಿಟ್ಟಿರಿ ಈ ರೀತಿ ಹೇಳಿದಾಗ ನಿಮಗೆ ಒಂದು ರೀತಿಯಲ್ಲಿ ಫ್ರಾಡ್ ಆಗೋದು ಅಥವಾ ಮೋಸ ಆಗೋದು ತುಂಬ ಅಂದರೆ ತುಂಬ ಕಮ್ಮಿ ಆಗುತ್ತೆ ಯಾಕಂದರೆ ನಿಮ್ಮ ಫ್ರೆಂಡೇ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಒಂದು ಕಂಪ್ನಿಯಲ್ಲಿ ಇಂಟರ್ವ್ಯೂ ಇದೆ ಅಲ್ಲಿ ವೇಕೆನ್ಸಿ ಇದೆ ಅಂತ ಹೇಳಿದಾಗ ನೀವು ಡೈರೆಕ್ಟ್ ಆಗಿ ಇಂಟರ್ವ್ಯೂ ದಿನ ಹೋಗಿ ಅಲ್ಲಿ ಅಟೆಂಡ್ ಮಾಡಿ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆದರೆ ಅಲ್ಲೇ ಇರ್ಬೋದು ಅಥವಾ ಸೆಲೆಕ್ಟ್ ಆಗಿಲ್ಲ ಅಂದರೆ ವಾಪಸ್ ಬರ್ಬೋದು ಈ ರೀತಿ ಮಾಡಿದ್ರೆ ಖಂಡಿತ ನಿಮ್ಮ ದುಡ್ಡು ಕೂಡ ಸೇವ್ ಆಗುತ್ತೆ ನಿಮಗೆ ಯಾವುದೇ ರೀತಿ ಮೋಸ ಅನ್ನೋದು ಆಗೋದಿಲ್ಲ ಇನ್ನು ನಿಮಗೂ ಕೂಡ ಇದೇ ರೀತಿ ಯಾವುದಾದ್ರೂ ಫ್ರಾಡ್ ಆಗಿದ್ರೆ ಅಥವಾ ನೀವು ಕೂಡ ಇದೇ ರೀತಿ ಎಲ್ಲಾದರೂ ಮೋಸ ಹೋಗಿದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್